ಇರ್ತಕ್ಕಂಥ ಸೀನಿಯರ್ ಡಿವಿಜನಲ್ ಮೆಡಿಕಲ್ ಆಫೀಸರ್ ಕಾರ್ಡಿಯೋಥೊರಾಸಿಸ್ ಸರ್ಜರಿ ಈ ಒಂದು ಪೋಸ್ಟನ್ನು ಇಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದು, ಈ ರಿಕ್ರೂಟ್ಮೆಂಟ್ ಮಾಡ್ತಿರ್ತಕ್ಕಂಥ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅಂಡರ್ ರೈಲ್ವೆ ಬೋರ್ಡ್ ಆರ್ಗನೈಸೇಷನ್ ಅಲ್ಲಿ, ಅಂದ್ರೆ ಆಯ್ಕೆ ಆಗ್ತಿರ್ತಕ್ಕಂಥ ವ್ಯಕ್ತಿಗಳು ರೈಲ್ವೆ ಬೋರ್ಡ್ ಆರ್ಗನೈಸೇಷನ್ ಅಂಡರ್ ಅಲ್ಲಿ ಕಾರ್ಯ ಮಾಡಬೇಕಾಗುತ್ತೆ. ಇನ್ನು ಇದಕ್ಕೆ ಕಾಯ್ದಿರಿಸತಕ್ಕಂಥ ಪೋಸ್ಟ್ಗಳು ನಾಲ್ಕು. ಈ ನಾಲ್ಕು ಪೋಸ್ಟ್ಗಳ ರಿಸರ್ವೇಷನ್ ಈ ರೀತಿಯಾಗಿದೆ: ಯು ಆರ್ ಅವರಿಗೆ ಎರಡು, ಒ ಬಿ ಸಿ ಅವರಿಗೆ ಒಂದು, ಎಸ್ ಸಿ ಅವರಿಗೆ ಒಂದು ಪೋಸ್ಟ್ ಅನ್ನು ಇಲ್ಲಿ ಕಾಯ್ದಿರಿಸಲಾಗಿದೆ. ಇಲ್ಲಿ ನೀಡ್ತಿರ್ತಕ್ಕಂಥ ಸ್ಯಾಲ್ರಿ ಆಸ್ ಪರ್ ಲೆವೆಲ್ ನೀಡ್ತಿರ್ತಕ್ಕಂಥ ಸ್ಯಾಲ್ರಿ ಬಂದ್ಬಿಟ್ಟು ಈ ರೀತಿಯಾಗಿದೆ. ಇದು ಆಸ್ ಪರ್ ಲೆವೆಲ್ 12 ನಿಮಗೆ ಸ್ಯಾಲ್ರಿ ಅನ್ನ ಇಲ್ಲಿ ನೀಡಲಾಗುತ್ತೆ. ಇನ್ನು ಏಜ್ ಏಜ್ ನೋಡೋಣ. ಮ್ಯಾಕ್ಸಿಮಮ್ 45 ಇಯರ್ಸ್ ಆಸ್ ಆನ್ ನಾರ್ಮಲ್ ಕ್ಲೋಸಿಂಗ್ ಡೇಟ್ ಅಂತ ಹೇಳಿದ್ದಾರೆ. ಮ್ಯಾಕ್ಸಿಮಮ್ 50 ಇಯರ್ಸ್ ಫಾರ್ ಎಸ್ ಸಿ, ಹಾಗೆ ಮ್ಯಾಕ್ಸಿಮಮ್ 48 ಇಯರ್ಸ್ ಫಾರ್ ಒ ಬಿ ಸಿ, ಮತ್ತೆ ನೀವೇನಾದರೂ ಯು ಟಿ ಅಥವಾ ಗೌರ್ಮೆಂಟ್ ಸರ್ವೆಂಟ್ ಆದಂತಲೇ ನಿಮಗೆ 5 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ನೀಡಲಾಗಿದೆ. ಇನ್ನು ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಆಸ್ ಪರ್ ಮೆಡಿಕಲ್ ಕೌನ್ಸಿಲ್ ಆಕ್ಟ್ 1956 ಸ್ಕೆಡ್ಯೂಲ್ ಆರ್ ಪಾರ್ಟ್ 2 ಆಫ್ ದಿ ಥರ್ಡ್ ಸ್ಕೆಡ್ಯೂಲ್, ನೀವು ಎಜುಕೇಷನ್ ಕ್ವಾಲಿಫಿಕೇಶನ್ನ ಹೊಂದಿರಬೇಕಾಗುತ್ತೆ. ಈ ಒಂದು ಮೆಡಿಕಲ್ ಕೌನ್ಸಿಲ್ ಆಕ್ಟ್ 1956 ಅಲ್ಲಿ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಸ್ಕೆಡ್ಯೂಲ್ ಮತ್ತು ಪಾಠನ ನೀವು ಒಂದ್ಸಾರಿ ನೋಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಡಬಲ್ ಪೋಸ್ಟ್ ಗ್ರ್ಯಾಜುಯೇಷನ್ ಅನ್ನು ಹೊಂದಿರಬೇಕಾಗುತ್ತೆ ಅಪ್ಲಿಕೇಶನ್ ಹಾಕ್ತಿರ್ತಕ್ಕಂಥ ಅಭ್ಯರ್ಥಿಗಳು. ಬೇಸಿಕ್ ಎಸೆನ್ಷಿಯಲ್ ಬಂದ್ಬಿಟ್ಟು ಎಮ್ ಡಿ ಅಥವಾ ಎಮ್ ಎಸ್ ಅಲಾಂಗ್ ವಿತ್ ಎಮ್ ಸಿ ಎಚ್ ಆರ್ ಡಿ ಎಂ. ಇದರಲ್ಲಿ ಸ್ಪೆಷಾಲಿಟಿ ಬಂದ್ಬಿಟ್ಟು ಕಾರ್ಡಿಯೋ ಥೊರಾಸಿಸ್ ಸರ್ಜರಿ ಅಥವಾ ಥೊರಾಸಿಸ್ ಸರ್ಜರಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದರ ಜೊತೆಗೆ 2 ವರ್ಷಗಳ ಕಾಲ ನೀವು ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು. ಇನ್ನು ಡಿಸೈರೇಬಲ್ ಕ್ವಾಲಿಫಿಕೇಶನ್ ಡ್ಯೂಟೀಸ್ ಈ ರೀತಿಯಾಗಿದೆ. ನೀವು ಇಂಡಿಪೆಂಡೆಂಟ್ಲಿ ಈ ಒಂದು ಡ್ಯೂಟೀಸ್ ಅನ್ನ ಮಾಡಬೇಕಾಗುತ್ತೆ. ಯಾವುದಂದ್ರೆ ಇಂಡಿಪೆಂಡೆಂಟ್ಲಿ ಮ್ಯಾನೇಜ್ ದಿ ಕನ್ಸರ್ನ್ಡ್ ಕ್ಲಿನಿಕಲ್ ಸೂಪರ್ ಸ್ಪೆಷಾಲಿಟಿ ಇನ್ ಆಲ್ ಆಸ್ಪೆಕ್ಟ್ಸ್ ಇನ್ಕ್ಲೂಡಿಂಗ್ ಡಯಾಗ್ನೋಸಿಸ್ ಟ್ರೀಟ್ಮೆಂಟ್ ಅಂಡ್ ಫಾಲೋ ಅಪ್ ಕಂಡಕ್ಟ್ ಅಕಾಡೆಮಿಕ್ ಅಂಡ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್, ಮತ್ತೆ ಪರ್ಫಾರ್ಮ್ ಅಡ್ಮಿನಿಸ್ಟ್ರೇಟಿವ್ ಆಕ್ಟಿವಿಟೀಸ್ ರಿಲೇಟೆಡ್ ಟು ದಿ ಸ್ಪೆಷಾಲಿಟಿ. ಅದಾದಮೇಲೆ ಅಡ್ಮಿನಿಸ್ಟ್ರೇಷನ್ ಯಾವುದೇ ರೀತಿಯಾದ ನಿಮಗೆ ಜಾಬ್ ಅಸೈನ್ ಮಾಡಿದರೆ ಅದನ್ನು ನೀವು ಮಾಡಬೇಕಾಗುತ್ತೆ. ಇನ್ನು ಪ್ರೊಬೇಷನ್ ಪೀರಿಯಡ್ 1 ವರ್ಷ ಇದ್ದು ಇದರ ಹೆಡ್ ಕ್ವಾರ್ಟರ್ಸ್ ನ್ಯೂ ದೆಹಲಿಯಲ್ಲಿದೆ. ಅದರ ಡೀಟೇಲ್ಸ್ ಅಲ್ಲಿ ಈ ರೀತಿಯಾಗಿ ಮೆನ್ಷನ್ ಮಾಡಿದ್ದಾರೆ. ಈಗ ಕಾನ್ಫರ್ಮ್ ಮಾಡಿರ್ತಕ್ಕಂಥ ಪೋಸ್ಟ್ ಗ್ರೂಪ್ ಎ ಗೆಜೆಟೆಡ್ ನಾನ್ ಮಿನಿಸ್ಟ್ರಿಯಲ್ ಪೋಸ್ಟ್ ಆಗಿದ್ದು, ಸರ್ವಿಸ್ ಅಲ್ಲಿ ಬರ್ತಾ ಇದ್ದು, ಇದೊಂದು ಪರ್ಮನೆಂಟ್ ಪೋಸ್ಟ್ ಆಗಿದೆ ಅಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಾವು ಕೊಟ್ಟಂತಹ ನೋಟಿಫಿಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿದೆ, ಅದನ್ನ ನೋಡ್ಕೊಳ್ಳಿ. ನೋಡ್ಕೊಂಡ್ಬಿಟ್ಟು ನಿಮಗೆ ಎಲಿಜಿಬಲ್ ಆಗಿದ್ರೆ ಅಪ್ಲೈ ಮಾಡಿ, ಇಲ್ಲ ಅಂದ್ರೆ ನಿಮಗೆ ಯಾರಾದರೂ ಗೊತ್ತಿದ್ರೆ ಈ ರೀತಿಯಾದಂಥ ಕ್ವಾಲಿಫಿಕೇಶನ್ ಹೊಂದೋರು ಅವ್ರ ಜೊತೆಗೆ ಶೇರ್ ಮಾಡ್ಕೊಂಡ್ಬಿಟ್ಟು ಅವರಿಗೆ ಸಹಾಯ ಮಾಡಿ. ಥ್ಯಾಂಕ್ ಯು.